ಅಭಿವೃದ್ಧಿ ಪೂರಕವಾದಂಥ ತಂತ್ರಜ್ಞಾನ ಬಳಕೆಗೆ ಅನುಕೂಲಕರವಾದಂಥ ಭಾರತದ ಏಳಿಗೆ, ಪ್ರಮುಖವಾಗಿ ಭಾರತದ ಏಳಿಗೆ ಪರವಾದಂಥ ಒಂದು ಬಜೆಟ್. ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುವುದಕ್ಕೆ ವೇದಿಕೆ ನಿರ್ಮಿಸುವಂಥ ಬಜೆಟ್ ಇದು. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಈ ಒಂದು ಘೋಷಣೆಯನ್ನು ಇಟ್ಟುಕೊಂಡು ಈ ಬಜೆಟನ್ನು ಮಾಡಿದ್ದಾರೆ. ಸರ್ವ ಜನಾಂಗದ ಅಭಿವೃದ್ಧಿ ಇದರಲ್ಲಿ ಪ್ರಮುಖವಾಗಿ ಕಂಡುಬರುವಂಥದ್ದು. ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಚುನಾವಣೆ, ಲೋಕಸಭಾ ಚುನಾವಣೆ ಹತ್ತಿರದಲ್ಲಿದ್ದರೂ ಕೂಡ ಓಟ್ಗೋಸ್ಕರ ಯಾವುದೇ ರಾಜಕಾರಣವನ್ನು ಮಾಡಿಲ್ಲ, ದೇಶದ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಕೊಂಡಿದ್ದಾರೆ. ದೇಶ ಮುಖ್ಯ, ದೇಶದ ಅಭಿವೃದ್ಧಿ ಮುಖ್ಯ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಮಾಡಿರುವಂಥ ಬಜೆಟ್. ಓಟ್ಗೋಸ್ಕರ ಯಾವುದೇ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿಲ್ಲ. ದೇಶದ ಬಡವರ ಮಧ್ಯಮ ವರ್ಗದವರ ಏಳಿಗೆಯನ್ನು ಗಮನದಲ್ಲಿಟ್ಕೊಂಡು ಹೊಸ ಘೋಷಣೆಗಳನ್ನು ಮಾಡಿದ್ದಾರೆ. ಪ್ರಮುಖವಾಗಿ 7 ಲಕ್ಷ ಆದಾಯ ಇರೋರಿಗೆ ತೆರಿಗೆ ಇಲ್ಲ, ಆದಾಯ ತೆರಿಗೆಯಿಂದ ವಿನಾಯಿತಿಯನ್ನು ಕೊಟ್ಟಿರುವಂಥದ್ದು ವಿಶೇಷವಾಗಿ ಮಧ್ಯಮ ವರ್ಗದವರಿಗೆ ಬಹಳ ಸಿಹಿ ಸುದ್ದಿ ಅಂತ ನನ್ನ ಭಾವನೆ. ಅದೇ ರೀತಿ ಸ್ವಸಹಾಯ ಗುಂಪುಗಳಿಗೆ, ಸ್ವಸಹಾಯ ಮಹಿಳಾ ಗುಂಪುಗಳಿಗೆ 9 ಕೋಟಿ ಮಹಿಳೆಯರಿಗೆ ಅನುಕೂಲ ಮಾಡಿಕೊಡುವಂಥ ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. 1 ಕೋಟಿ ಮನೆಗಳ ಮೇಲೆ ಸೋಲಾರ್ ವಿದ್ಯುತ್ ಅಳವಡಿಕೆಗೆ ಹೊಸ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ವಿಶೇಷವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಸಾಮಾನ್ಯವಾಗಿ ದಿನಗಳಲ್ಲಿ ಕಂಡುಬರತಕ್ಕಂಥ ಗರ್ಭಕೋಶದ ಕ್ಯಾನ್ಸರ್ಗೆ ಉಚಿತ ಲಸಿಕೆಯನ್ನು ಕೊಡುವಂಥದ್ದು ಒಂದು ಬಹಳ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ. ದೇಶದ ಎಲ್ಲ ಆಶಾ ಕಾರ್ಯಕರ್ತರಿಗೆ ಉಚಿತ ಆಯುಷ್ಮಾನ್ ಭಾರತ್ ಯೋಜನೆ, ಇದು ಭಾಳ ಬಡವರಲ್ಲಿ ಅತಿ ಬಡವರಿಗೆ ಭಾಳ ಉಪಯೋಗ ಆಗುತ್ತೆ. ಅದೇ ರೀತಿ ಸಣ್ಣ ಆಹಾರ ತಯಾರಿಕಾ ಘಟಕಗಳಿಗೆ ಹಣಕಾಸಿನ ಯೋಜನೆ, ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಯೋಜನೆ, ಇದು ಕೂಡ ಸಣ್ಣ ಆದಾಯ ಪಡೆಯುವಂಥವ್ರಿಗೆ ಭಾಳ ಉಪಯೋಗ ಆಗ್ತೈತೆ. 9-15 ವರ್ಷ ಮಕ್ಕಳಿಗೆ ಉಚಿತ ಲಸಿಕೆಯನ್ನು ಕೊಡುವಂಥದ್ದು, ಮಧ್ಯಮ ವರ್ಗದವರಿಗೆ ಹೊಸ ಮನೆ ನೀಡುವ ಯೋಜನೆ, ಮೀನುಗಾರಿಕೆಗೆ ಪ್ರತ್ಯೇಕ ಸಚಿವಾಲಯ, ಎಲ್ಲ ರೈಲುಗಳಲ್ಲೂ ಒಂದೇ ಭಾರತ ರೈಲು ಬೋಗಿಗಳಾಗಿ ಪರಿವರ್ತನೆ ಮಾಡೋದು, ಇದು ಭಾಳ ಮಿಡ್ಲ್ ಕ್ಲಾಸ್ ಮತ್ತು ಲೋಯರ್ ಮಿಡ್ಲ್ ಕ್ಲಾಸ್ ಜನಗಳಿಗೆ ಭಾಳ ಉಪಯೋಗ ಆಗುವಂಥದ್ದು. ರೈಲ್ವೆ ಟ್ರಾಫಿಕ್ ತಗ್ಗಿಸಲು 4 ವಿಶೇಷ ಕಾರಿಡಾರ್ಗಳನ್ನು ನಿರ್ಮಾಣ ಮಾಡುವಂಥದ್ದು, ಸುಮಾರು 517 ಹೊಸ ವಿಮಾನ ಮಾರ್ಗಗಳು, ಈಗ ಸಾಮಾನ್ಯ ಜನರು ಕೂಡ ವಿಮಾನಗಳಲ್ಲಿ ಪ್ರಯಾಣ ಮಾಡುವಂಥ ಸಂಖ್ಯೆ ಜಾಸ್ತಿಯಾಗಿದೆ. ಅದಕ್ಕೆ ಏರ್ಪೋರ್ಟ್ಗಳ ಅಧಿಕರಣಕ್ಕೆ, ಹೊಸ ಏರ್ಪೋರ್ಟ್ಗಳ ನಿರ್ಮಾಣಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಹಣಕಾಸಿನ ನೆರವನ್ನು ಕೊಡ್ತಾ ಇದ್ದಾರೆ. ಮತ್ತು ಲಕ್ಷದ್ವೀಪದ ಒಂದು ವಿಚಾರ ಪ್ರವಾಸೋದ್ಯಮಕ್ಕೆ ಇಡೀ ಪ್ರಪಂಚದ ಗಮನ ಸೆಳೆದಂಥದ್ದು, ಈಗ ಪ್ರವಾಸೋದ್ಯಮಕ್ಕೆ ವಿಶೇಷ ಅವಕಾಶವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅದೇ ರೀತಿ 1,000 ವಿಮಾನ ಖರೀದಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇವೆಲ್ಲನೂ ಕೂಡ ಇವತ್ತಿನ ಬಜೆಟ್ಟಿನ ಹೈಲೈಟ್ಸ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದರಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ವಿಶ್ವ ಮಟ್ಟದಲ್ಲಿ ಗಮನ ಸೆಳೆಯೋದಕ್ಕೆ ಹೆಚ್ಚು ಗಮನವನ್ನು ಕೊಟ್ಟಿದೆ. ಒಟ್ಟಾರೆ ದೇಶದ ಬಡವರ, ವಿಶೇಷವಾಗಿ ಬಡವರಿಗೆ ಮನೆ ಕೊಡುವಂಥದ್ದಿರ್ಬೋದು, ಮಧ್ಯವರ್ಗವರಿಗೆ ಮನೆ ಕೊಡುವಂಥದ್ದಿರ್ಬೋದು, ಇದರ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿರುವಂಥ ಒಂದು ಆಶಾದಾಯಕ ಬಜೆಟ್. ಇದರಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ವಿಶ್ವ ಮಟ್ಟದಲ್ಲಿ
ಗಮನ ಸೆಳೆಯುವಂಥ ದಿಕ್ಕಿನಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಮುಂಚೂಣಿಯಲ್ಲಿ ಇರ್ತದೆ. ಒಟ್ಟಾರೆ ನರೇಂದ್ರ ಮೋದಿಯವರು ಇವತ್ತು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ ಅವರು ಮಂಡಿಸುವ ಬಜೆಟ್ಟು ಸ್ವಾಗತಾರ್ಹ. ಇದರಲ್ಲಿ ಯಾವುದೇ ರೀತಿ ಗಿಮಿಕ್ ಪಾಲಿಟಿಕ್ಸ್ ಮಾಡಿದೆ, ಜನರಿಗೆ ಫ್ಯೂಚರ್ಸ್ಗೆ ಮುಂದಿನ ಜನಾಂಗಕ್ಕೆ ಉಪಯೋಗ ಆಗುವಂಥದ್ದು. ಈಗಾಗಲೇ ನರೇಂದ್ರ ಮೋದಿಯವರು ಹೇಳಿದ್ದಾರೆ 2047 ಭಾರತ ವಿಶ್ವ ಮಟ್ಟದಲ್ಲಿ ಗುರುತು ಮಾಡಿಕೊಳ್ಬೇಕು, ನಂಬರ್ ಒನ್ ಸ್ಥಾನಕ್ಕೆ ಹೋಗಬೇಕು. ಈಗಾಗಲೇ ನಾವು ನಮ್ಮನ್ನು ಸುಮಾರು 200 ಹೆಚ್ಚು ಆಡಳಿತ ಮಾಡಿದಂಥ ಬ್ರಿಟಿಷರು ಏನು ಅವರ ಆಡಳಿತ ವ್ಯವಸ್ಥೆ ಇದೆ ಅದನ್ನು ದಾಟಿ ನಾವು ಮುಂದೆ ಹೋಗಿದ್ದೀವಿ. ಅವರನ್ನು 6 ತಳ್ಳಿ ನಾವು 5 ಪ್ರಪಂಚದ 5 ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು ಮುಂದೆ ಬಂದಿದ್ದೀವಿ. ಅಂದರೆ ಮುಂದಿನ 5 ನಾವು 3 ಪ್ರಪಂಚದ ಆರ್ಥಿಕ ಪರಿಸ್ಥಿತಿಯಲ್ಲಿ 3 ಬರುವಂಥ ಗುರಿಯನ್ನು ಇಟ್ಕೊಂಡಿದೆ. ಆ ಗುರಿಯನ್ನು ತಲುಪುವಂಥದ್ದಕ್ಕೆ ಈ ಬಜೆಟ್ಟು ಭಾಳ ಸಹಕಾರಿಯಾಗಿದೆ. ಇದನ್ನು ನಾನು ಪೂರ್ಣ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಇನ್ನೊಂದು, ರಾಜ್ಯ ಸರ್ಕಾರ ಒಂದು ಚೀಪ್ ಪಾಲಿಟಿಕ್ಸನ್ನು ಮಾಡ್ತಾ ಇದೆ. ಒಂದು ವಿಧೇಯಕವನ್ನು ಕಳಿಸಿದರು, ಕರ್ನಾಟಕ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ಆದೇಶ 2024.